हेलो फ्रेंड्स, लक्ष्मी अडुगेगे स्वागत। इवत्तु नानु निमगे पक्का हल्लि स्टैल अल्लि हिरेकाय बेळे उप्पु सांबार मत्ते पल्य हेगे माडोदु अंत तोरिस्कोड्तिदीनि। तुंबाने रुचियागिरुत्ते, नीवेल्लरू इदन्न मनेयल्लि ट्रै माडि। ಒಂದು ಪಾತ್ರೆನಲ್ಲಿ ಎರಡು ಲೋಟ ನೀರು ಹಾಕಿ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ನೀರಲ್ಲಿ ಸೇರಿಸ್ತಿದ್ದೀನಿ. ಒಂದು ಅರ್ಧ ಸ್ಪೂನು ಹರಳುಪ್ಪನ್ನು ಹಾಕಿ ಬೇಳೆ ಬೇಯಿಸೋದಕ್ಕೆ ಅಂತ ಹಾಗೇನೆ ಮುಚ್ಚಿಡ್ತಿದ್ದೀನಿ. ನಾನು ರಾಕ್ ಸಾಲ್ಟನ್ನು ಯೂಸ್ ಮಾಡ್ತಿದ್ದೀನಿ. ಬೇಳೆನ ಬೇಯಿಸೋದಕ್ಕೆ ಕುಕ್ಕರ್ಗೆ ಹಾಕಿದ್ರೆ ಬೇಳೆ ಎಲ್ಲ ಕಲಸ್ಕೊಂಡ್ಬಿಡುತ್ತೆ. ಸೊ ಹೀಗೆ ಪಾತ್ರೆನಲ್ಲಿ ಹಾಕಿದ್ರೇ ತುಂಬ ಚೆನ್ನಾಗಿ ಬೇಳೆ ಎಲ್ಲ ಪಲ್ಯ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅರ್ಧದಷ್ಟು ಬೆಂದಿದೆ ತೊಗರಿಬೇಳೆ. ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಹೀರೆಕಾಯಿನ ಅರ್ಧದಷ್ಟು ಬೆಂದಿರೋ ತೊಗರಿಬೇಳೆ ಒಳಗಡೆ ಹಾಕ್ತಿದ್ದೀನಿ. ತೊಗರಿಬೇಳೆ ಜೊತೆನೇ ಹೀರೆಕಾಯಿನೂ ಹಾಕಿದ್ರೆ ಹೀರೆಕಾಯಿ ಸ್ವಲ್ಪ ಬೇಗ ಬೇಯೋದ್ರಿಂದ ಕಲಸೋಗುತ್ತೆ. ಅರ್ಧದಷ್ಟು ಬೇಳೆ ಬೆಂದ ನಂತರ ಹೀರೆಕಾಯಿನ ಹಾಕೋದು ತುಂಬ ಒಳ್ಳೆಯದು. ಹೀರೆಕಾಯಿ ಜೊತೆಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಮುಚ್ಚಿ ಬೇಯೋದಕ್ಕೆ ಅಂತ ಇಡ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳಿ. ಇದು ತುಂಬ ಖಾರ ಇತ್ತು, ಅದಕ್ಕೆ ನಾನು ನಾಲ್ಕನ್ನ ಯೂಸ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಕರೆಕ್ಟಾಗಿ ಕುಕ್ ಆಗಿದೆ. ಈ ಮೆಣಸಿನ್ಕಾಯಿ ಎಷ್ಟಿರುತ್ತೆ ಅಷ್ಟೇ ಸಾಂಬಾರು ಖಾರಕ್ಕೆ. ಸೊ ನೀವು ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಇವಾಗ ಬೆಂದಿರೋ ಬೇಳೆ ಮತ್ತು ಹೀರೆಕಾಯಿನ ಸೋಸಿ ಎತ್ತಿಟ್ಕೊತಿದ್ದೀನಿ. ನೋಡಿ, ಸೋಸು ಜಾಲರಿನಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಆ ಮೆಣಸಿನ್ಕಾಯಿನ ಖಾರ ರುಬ್ಬೋದಕ್ಕೆ ಅಂತ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಐದಾರಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಹೀರೆಕಾಯಿನ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇದು ಸಾಂಬಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ. ನೋಡಿ, ಸಣ್ಣದಾಗಿ ಪೇಸ್ಟ್ ಆಗಿದೆ, ರುಬ್ಬಿದ್ದಾಗಿದೆ ಇದು. ಇವಾಗ ಬೇಳೆ ಮತ್ತು ಹೀರೆಕಾಯಿ ಬೇಯಿಸ್ಕೊಂಡಿರೋ ನೀರೊಳಗಡೆ ಈ ರುಬ್ಬಿರೋ ಖಾರನ ಸೇರಿಸ್ಕೊಬೇಕಾಗತ್ತೆ. ಉಪ್ಪು ಸಾಂಬಾರು ಯಾವಾಗಲೂ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಸೊ ರುಬ್ಬೋದಕ್ಕೆ ಅಂತ ಸ್ವಲ್ಪ ಕಾಳನ್ನು ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಇವಾಗ ನಾನು ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹುಳಿಗೋಸ್ಕರ ಹಿಂಡ್ಬಿಟ್ಟು ಈ ಸಾಂಬಾರೊಳಗಡೆ ಹಾಕಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಅಂತ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು. ಉಪ್ಪು ಸಾಂಬಾರು ಹೆಲ್ತ್ಗೂ ತುಂಬಾ ಒಳ್ಳೆಯದು, ತುಂಬಾ ಲೈಟಾಗಿ ಟೇಸ್ಟಿಯಾಗಿರುತ್ತೆ. ಬೇಳೆ ಮತ್ತು ಹೀರೆಕಾಯಿ ಬೇಯಿಸ್ಬೇಕಂದ್ರೆ ಉಪ್ಪು ಹಾಕಿದ್ವಿ, ಟೇಸ್ಟ್ ನೋಡಿಬಿಟ್ಟು ಸಪ್ಪೆ ಆಗಿದ್ರೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಅದಾದ ನಂತರ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ, ಈ ಹದದಲ್ಲಿ ಇದ್ರೆ ಸಾಂಬಾರು ಸರಿಯಾಗುತ್ತೆ. ಇವಾಗ ರೆಡಿಯಾಗಿದೆ ಸಾಂಬಾರು. ಇವಾಗ ಇದ್ರ ಜೊತೆಗೆ ಪಲ್ಯ ಮಾಡೋದಕ್ಕೆ ಅಂತ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಟು. ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಒಗ್ಗರಣೆಗೆ ಅಂತ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ಪಕ್ಕ ಹಳ್ಳಿ ಸ್ಟೈಲಲ್ಲಿ ಸಾಂಬಾರು ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ನೀವೆಲ್ಲರೂ ಇದನ್ನು ಟ್ರೈ ಮಾಡಿ. ಈರುಳ್ಳಿ ಎಲ್ಲ ಕುಕ್ಕಾದ ನಂತರ ಬೇಯಿಸಿರೋ ಬೇಳೆ ಮತ್ತು ಹೀರೆಕಾಯಿನ ಒಗ್ಗರಣೆಗೆ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ಜೋರಾಗಿ ಫೋರ್ಸಾಗಿ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋದರೆ ಕಲಸ್ಕೊಂಡ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹಾಗೆ ತಿರುಗ್ಕೊಳ್ಳಿ. ಇವಾಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಪಲ್ಯನೂ ಕೂಡ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರನ್ನ ಮತ್ತು ಪಲ್ಯನ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಗೆ ತೋರಿಸಿದ್ದೀನೋ ಅದೇ ರೀತಿ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.